ವಿರಾಮದ ಬಳಿಕ ಮತ್ತೆ ಸ್ವಾಗತ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಚೊಂಬಿನ ಅಭಿಯಾನವನ್ನ ಆರಂಭ ಮಾಡಿತ್ತು. ಆದರೆ ದೇಶಕ್ಕೆ ಚೊಂಬು ಕೊಟ್ಟವರು ಕಾಂಗ್ರೆಸ್ ಎಂಬ ಯತ್ನಾಳ ಹೇಳಿಕೆಗೆ ಸಂಬಂಧಪಟ್ಟಂತೆ ಶಾಸಕ ಯತ್ನಾಳ್ ಅವರ ಹೇಳಿಕೆಗೆ ಸಚಿವ ಎಚ್ ಕೆ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯದ ಬರ ಪರಿಹಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದು ಬರೀ ಚೊಂಬು ಮಾತ್ರ. 1 ರೂಪಾಯಿ ಟ್ಯಾಕ್ಸ್ ತಗೊಂಡು ನಮಗೆ ಕೊಟ್ಟಿದ್ದು 13 ಪೈಸೆ ಚೊಂಬು. ನಮಗೆ ಕೊಟ್ಟಿದ್ದು ಮಾತ್ರ 13 ಪೈಸೆ ಅನ್ನುವಂತಹ ಚೊಂಬು. ಬರ ಪರಿಹಾರದಲ್ಲೂ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದ್ದು ಚೊಂಬು ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಚುನಾವಣೆಯಲ್ಲಿ ಯಾರಿಗೆ ಯಾರು ಚೊಂಬು ಕೊಟ್ಟಿದ್ದಾರೆ ಅಂತ ಜನರು ತೀರ್ಮಾನ ಮಾಡ್ತಾರೆ. ಜನರು ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಅಂತ ಕೆ ಎಚ್ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಅನ್ನೋದನ್ನ ಈಗಾಗಲೇ ನಾವು ಅಂಕಿ ಸಂಖ್ಯೆ ಸಮೇತ ಹೇಳಿದ್ದೇವಲ್ರಿ. ಬರ ಪರಿಹಾರಕ್ಕೆ ಚೆಂಬು ಯಾರು ಕೊಟ್ಟರು? ನಮಗೆ ಕೊಡು ಟ್ಯಾಕ್ಸ್ ಚೆಂಬು ಯಾರು ಕೊಟ್ಟರು? 1 ರೂಪಾಯಿ ಟ್ಯಾಕ್ಸ್ ನಾವು ಕೊಟ್ಟರೆ ನಮಗೆ 13 ಪೈಸೆ ವಾಪಸ್ ಬರ್ತೈತಿ. ಉತ್ತರ ಪ್ರದೇಶದವರು 1 ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ ಅವ್ರಿಗೆ 43 ಪೈಸೆ ಹೋಗತಿ. ಕರ್ನಾಟಕಕ್ಕೆ ಚೆಂಬು ಯಾರು ಕೊಟ್ಟರು? ಯಾರು ಚೆಂಬು ಕೊಟ್ಟರು ಅನ್ನೋದನ್ನು ಜನ ನಿರ್ಣಯ ಮಾಡ್ತಾರೆ. ಚೆಂಬು ಕೊಟ್ಟಿದ್ದು ಯಾರು ಅನ್ನೋದನ್ನು ಈಗಾಗಲೇ ನಾವು ಅಂಕಿ ಸಂಖ್ಯೆ ಸಮೇತ ಹೇಳಿದ್ದೇವಲ್ರಿ. ಬರ ಪರಿಹಾರಕ್ಕೆ ಚೆಂಬು ಯಾರು ಕೊಟ್ಟರು? ನಮಗೆ ಕೊಡು ಟ್ಯಾಕ್ಸ್ ಚೆಂಬು ಯಾರು ಕೊಟ್ಟರು? 1 ರೂಪಾಯಿ ಟ್ಯಾಕ್ಸ್ ನಾವು ಕೊಟ್ಟರೆ ನಮಗೆ 13 ಪೈಸೆ ವಾಪಸ್ ಬರ್ತೈತಿ. ಉತ್ತರ ಪ್ರದೇಶದವರು 1 ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ